ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಆಗಿ ಕಾಣು ಆ ದಿನಗಳು ಖ್ಯಾತಿಯ ಚೇತನ್ ಕಂಡ್ರೆ ಯುವತಿಯರಿಗೆ ಅಚ್ಚುಮೆಚ್ಚು. ಇದೇ ಚೇತನ್ ಅಭಿನಯದ ಕನ್ನಡ ಚಿತ್ರಗಳು ನಿರೀಕ್ಷಿಸಿದ ಮಟ್ಟಕ್ಕೆ ಯಶಸ್ಸು ಗಳಿಸಿವೆ. ಆ ದಿನಗಳು, ಬಿರುಗಾಳಿ, ಮೈನಾ, ಹೀಗೆ ಚೇತನ್ ಅಭಿನಯದ ಚಿತ್ರಗಳು ಸ್ಯಾಂಡಲ್ವುಡ್ ನಲ್ಲಿ ಸಖತ್ ಸದ್ದು ಮಾಡಿದ್ವು. ಕಳೆದ ವರ್ಷ ಚೇತನ್ ಅಭಿನಯದ ಅತಿರಥ ಸಿನಿಮಾ ತೆರೆಗೆ ಬಂದಿತ್ತು. ಮಹೇಶ್ ಬಾಬು ನಿರ್ದೇಶನದ ತಮಿಳಿನ ರೀಮೇಕ್ ಆಗಿದ್ದ ಅತಿರಥ ಚಿತ್ರ ಗಾಂಧಿನಗರದಲ್ಲಿ ತಕ್ಕ ಮಟ್ಟಿಗೆ ಸೌಂಡ್ ಮಾಡಿತ್ತು. ಈಗ ಇದೇ ಅತಿರಥ ಸಿನಿಮಾ ಸದ್ದಿಲ್ಲದೆ ಹಿಂದಿಗೆ ಡಬ್ ಆಗಿದೆ. ವಾರದ ಹಿಂದೆ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿರೋ ಅತಿರಥ ಹಿಂದಿ ವರ್ಷನ್ ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಷರಶಃ ಧೂಳೆಬ್ಬಿಸಿದೆ. ಒಂದು ವಾರದ ಹಿಂದೆಯಷ್ಟೇ ಅತಿರಥ ಚಿತ್ರದ ಹಿಂದಿ ಅವತರಣಿಕೆ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿದೆ. ಕೇವಲ ಒಂದು ವಾರಕ್ಕೆ 1,30,000+ ಅಧಿಕ ವ್ಯೂಸ್ ಪಡೆದುಕೊಂಡಿದೆ ಈ ಚಿತ್ರ. ಸ್ಯಾಂಡಲ್ವುಡ್ ನಲ್ಲಿ ಭರ್ಜರಿ ಯಶಸ್ಸು ಕಾಣದ ಅತಿರಥ ಸಿನಿಮಾ ಹಿಂದಿಯಲ್ಲಿ ಮಾತ್ರ ಸೂಪರ್ ಹಿಟ್ ಅನ್ಸ್ಕೊಂಡಿದೆ. ಅಸಲಿಗೆ ಕನ್ನಡದ ಅತಿರಥ ಚಿತ್ರವನ್ನ ಹಿಂದಿಗೆ ಡಬ್ ಮಾಡಿರೋದು ಆರ್ ಕೆ ದುಗ್ಗಲ್ ಸ್ಟುಡಿಯೋಸ್ ಕಂಪನಿ. ಅತಿರಥ ಚಿತ್ರದಲ್ಲಿ ಚೇತನ್ ಪತ್ರಕರ್ತನ ಪಾತ್ರ ನಿರ್ವಹಿಸಿದ್ರು. ನಕಲಿ ಅಂಕಪಟ್ಟಿ ಮಾಫಿಯನ್ನ ಬಯಲಿಗೆ ಎಳೆಯುವ ಜರ್ನಲಿಸ್ಟ್ ಪಾತ್ರದಲ್ಲಿ ಚೇತನ್ ನಟಿಸಿದ್ರು. ಮಹೇಶ್ ಬಾಬು ನಿರ್ದೇಶನದ ಅತಿರಥ ಚಿತ್ರದಲ್ಲಿ ಚೇತನ್ ಕುಮಾರ್, ಲತಾ ಹೆಗ್ಡೆ, ಕಬೀರ್ ದುಹಾನ್ ಸಿಂಗ್, ಸಾಧು ಕೋಕಿಲ ಅವಿನಾಶ್, ಅಚ್ಯುತ್ ಕುಮಾರ್, ಸುಧಾ ಬೆಳವಾಡಿ ಸೇರಿದಂತೆ ಹಲವರು ಅಭಿನಯಿಸಿದ್ರು. ಚಿತ್ರಕ್ಕೆ ಸಾಧು ಕೋಕಿಲ ಪುತ್ರ ಸುರಾಗ್ ಸಂಗೀತ ಸಂಯೋಜಿಸಿದ್ರು.